ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ವಿಶ್ವಾಮಿತ್ರ ರಾಮ ಮತ್ತು ಲಕ್ಷ್ಮಣರು ಮತ್ತು ಕೆಲವೊಂದು ಶಿಷ್ಯವರ್ಗ ವಿಶ್ವಾಮಿತ್ರರು ಜನಕಪುರಕ್ಕೆ ಬರ್ತಾರೆ. ಅಲ್ಲಿ ಅವ್ರದ ಜನಕಪುರಕ್ಕಿಂದ ರಾಜನೇ ಅವರನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾರೆ. ಅವರನ್ನು ಸ್ವಾಗತ ಮಾಡಿ ಜನಕಪುರಕ್ಕೆ ಕರ್ಕೊಂಡು ಹೋಗ್ತಾರೆ. ಜನಕಪುರದಲ್ಲಿ ಶತಾನಂದ, ಯಾರು ಗೌತಮ ಮುನಿಯ ಮಗ ಅಥವಾ ಅಹಲ್ಯ ಗೌತಮ ದಂಪತಿಗಳ ಮಗ, ಅವನಿಗೆ ಬಹಳ ಸಂತೋಷ ಆಗ್ತಿದೆ ರಾಮ ಲಕ್ಷ್ಮಣನ ನೋಡಿ. ಅದರ ಪೂರ್ವದಲ್ಲಿ ಅವರಿಗೆ ಅಹಲ್ಯನ್ನು ಶಾಪದಿಂದ ಮುಕ್ತಿ ರಾಮ ಮಾಡಿದ ಸುದ್ದಿಯನ್ನು ಅವನು ತಿಳ್ಕೊಂಡಿರ್ತಾನೆ. ಅದಕ್ಕೆ ರಾಮ ನೋಡಿ ಬಹಳ ಸಂತೋಷಪಟ್ಟು ತಾನೇ ಸ್ವತಃ ಅವನಿಗೆ ಫಲ ಪುಷ್ಪಗಳನ್ನು ಅರ್ಪಿಸಿ ಪೂಜೆ ಮಾಡಿಕೊಂಡು ತನ್ನ ಒಂದು ಕೃತಜ್ಞತೆಯನ್ನು ರಾಮನಿಗೆ ಸಲ್ಲಿಸ್ತಾನೆ. ಮುಂದೆ ಆ ವೇಳೆಯಲ್ಲಿ ಅವನು ವಿಶ್ವಾಮಿತ್ರರನ್ನು ಕೇಳ್ತಾನೆ, ರಾಮ ಮತ್ತು ಲಕ್ಷ್ಮಣರು ನಮ್ಮ ತಂದೆ ಆಶ್ರಮಕ್ಕೆ ಬಂದಾಗ, ನಮ್ಮ ತಂದೆಯವರು ಅಲ್ಲಿ ಭೇಟಿಗೆ ಬಂದಾಗ ಅವರು ಸರಿಯಾಗಿ ನಡ್ಕೊಂಡ್ರೇನ ಅಂತ ಹೇಳೋ ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತಾನೆ. ಏನಂದರೆ, ಯಾವ ರೀತಿ ಜಮದಗ್ನಿ ಮುನಿ ರೇಣುಕಾಳನ್ನು ಸ್ವೀಕಾರ ಮಾಡಿದನ, ಆ ರೀತಿ ನಮ್ಮ ಅಹಲ್ಯಾಳನ್ನು ಆಕೆಯ ಪತಿ ಗೌತಮ ಮುನಿ ಸ್ವೀಕಾರ ಮಾಡಿದ ಅಂತ ಹೇಳಿ ವಿಶ್ವಾಮಿತ್ರ ಹೇಳ್ತಾನೆ. ಈ ಒಂದು ರೆಫರೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ನಾವು ಇಲ್ಲಿ ವಾಲ್ಮೀಕಿಯವರಲ್ಲಿ ಕಾಣ್ತೇವೆ. ಏನಂದರೆ, ಜಮದಗ್ನಿ ರೇಣುಕಾದ ಏನು ಕಥೆ ಇದೆ, ಘಟನೆ ನಡೆದಿದೆ, ಅದು ಕೃತ್ಯುಗದಲ್ಲಿದ್ದು ಮುಂದೆ ಕೃತ್ಯುಗದ ಮಹಾನ್ ಪತಿವೃತ್ತಿ ಅವಳು. ಆನಂತರ ಅಹಲ್ಯ ಏನದಾರಲ್ಲ, ಅವಳು ತ್ರೇತಾಯುಗದ ರಾಮನ ಸಮಕಾಲೀನ ಮಹಾನ್ ಪತಿವೃತ್ತಿ. ನಂತರ ಸೀತೆಯು ಮಹಾನ್ ಪತಿವೃತ್ತಿ. ಈ ಮೂರೂ ಜನ ಏನಿದ್ದಾರಲ್ಲ, ಸ್ತ್ರೀಯರು ಪತಿವೃತ್ತಿಯರು, ಶಾಪವನ್ನು ಕಷ್ಟಗಳನ್ನು ಅನುಭವಿಸ್ಯಾರ. ಇಬ್ಬರು ಶಾಪವನ್ನು ಅನುಭವಿಸ್ಯಾರ, ಒಬ್ಬಳು ಮಾತ್ರ ಶಾಪ ಇಲ್ಲದೆ ಶಾಪಕ್ಕಿಂತ ಹೆಚ್ಚು ಕಠೋರವಾದ ಕಷ್ಟಗಳನ್ನು ಅನುಭವಿಸ್ಯಾರ. ಇಲ್ಲಿ ವ್ಯತ್ಯಾಸ ಏನಿದೆ ಅಂದರೆ, ತಾವು ರೇಣುಕಾ ಚರಿತ್ರದವನ್ನು ನೀವು ಓದಿದಾಗ ಅಥವಾ ತಿಳ್ಕೊಂಡಾಗ ಎಲ್ಲೋ ಕೇಳಿದಾಗ ನಿಮ್ಗೆ ಗೊತ್ತಾಗ್ತಿದೆ, ರೇಣುಕಾ ಏನು ಮಾಡ್ತಿದ್ದಳಂದರೆ ಮುನಿ ಆಶ್ರಮದಿಂದ ಒಂದು ಕೆರೆ ಜಲ ಪ್ರದೇಶಕ್ಕೆ ಹೋಗಿ ನೀರು ತರ್ತಿದ್ರು. ನೀರು ತರಬೇಕಾದ್ರೆ ಹಾವನ್ನು ಸಿಂಬಿ ಮಾಡ್ತಿದ್ದಳಂತ. ಒಂದು ಅಲ್ಲಿ ಮರಳನ್ನು ತನ್ನ ಒಂದು ಪತಿವೃತ್ತೆ ಶಕ್ತಿಯಿಂದ ಮರಳನ್ನು ಮಡಿಕೆ ಮಾಡಿ ಆ ಮಡಿಕೆಯಲ್ಲಿ ನೀರು ತುಂಬಿಕೊಂಡು ತೊಗೊಂಬರ್ತಿದ್ರು. ಒಂದು ದಿವಸ ಏನಾಗ್ತಿದೆ ಅಂದರೆ, ಅವಳು ಅಲ್ಲಿ ನೀರು ತುಂಬಕ್ಕೆ ಬಂದಿರ್ತಾಳೆ. ಆ ಒಂದು ಜಲಹೊಂಡದಲ್ಲಿ ಒಂದು ಹೆಣ್ಣು ಒಂದು ಗಂಡು ಕ್ರೀಡೆ ಆಡ್ತಿರ್ತಾರೆ. ಅದನ್ನು ನೋಡಿ ಸ್ವಲ್ಪ ಮನಸ್ಸಾಗಿ ವಿಚಲಿತಗೊಳ್ಳುತ್ತದೆ. ವಿಚಲಿತಗೊಂಡದ ತಕ್ಷಣ ಹಾವು ಸಿಂಬಿ ಆಗೋದಿಲ್ಲ, ಅದು ಹೋಗಿಬಿಡ್ತಿದೆ. ಮರಳಿನಿಂದ ಮಡಿಗೆ ಮಾಡಿದ್ರೆ ಅದು ಮರಳಾಗಿ ಹೋಗಿಬಿಡ್ತಿದೆ. ನೀರು ತೊಗೊಂಬರೋಕೆ ಅವಳಿಗೆ ಆಗೋದಿಲ್ಲ, ಬರಿಗೈಯಿಂದ ಬಂದುಬಿಡ್ತಾಳೆ. ಋಷಿಗೆ ಗೊತ್ತಾಗಿರ್ತದೆ, ನಿನ್ನ ಮನಸ್ಸು, ನೀನೊಬ್ಬ ಪ್ರತಿವೃತ್ತ ಇದ್ದೂ ಕೂಡ ಇನ್ನು ಯಾರೋ ಏನೋ ಮಾಡುವುದನ್ನು ನೋಡಿಕೊಂಡು ನಿನ್ನ ಮನಸ್ಸಿನಲ್ಲಿ ಒಂದು ಕೆಟ್ಟ ಭಾವನೆ ಹುಟ್ಟಿಲ್ಲ, ಅದಕ್ಕೆ ಅವನೇನು ಮಾಡ್ತಾನೆ, ಆಕೆಗೆ ಶಾಪ ಕೊಟ್ಬಿಡ್ತಾನೆ. ಶಾಪ ಕೊಡ್ತಾನೆ. ನಂತರ ಪರಶುರಾಮನ ಅವತಾರದ ಬಗ್ಗೆ ನಾವು ಓದೇವೆ. ಅವನೇ ಬಂದು ಕಷೆ ಏನು ಮಾಡ್ತಾನೆ ಪರಶುರಾಮ, ಅವನು ಇವಳು ಹೋಗಿ ಒಂದು ಇದರಲ್ಲಿ ಮುಕ್ತಿ ಮಾಡ್ಕೊಂಡು ಬಂದಿರ್ತಾಳೆ. ತಂದೆ ತಾಯಿ ಶಿರಚೇದ್ ಮಾಡೋಕೆ ಹಸ್ತಾನೆ, ಹೊಳಿ ತಾಯಿನ ಕೇಳ್ತಾರೆ. ಅದೆಲ್ಲ ನಮಗೆ ಕೃತಿಯನ್ನು ತಮಗೂ ಗೊತ್ತಿದೆ, ಓದಿದ್ದಿದೆ. ಸೊ ಇಲ್ಲಿ ನಾ ಹೇಳಿದ ಏನಿದೆ ಅಂದರೆ ವಿಷಯ, ಅವಳು ಮನಸ್ಸಿನಲ್ಲಿ ಅಷ್ಟೇ ಒಂದು ತಪ್ಪು ಮಾಡಿದ್ದಕ್ಕೆ ಅವಳಿಗೆ ಶಾಪ ಕೊಟ್ಟಿರ್ತಾನೆ. ಮತ್ತು ಶಾಪ ವಿಮೋಚನೆ ಆದ ನಂತರ ಜಮದಗ್ನಿ ಮುನಿ ಪುನಃ ರೇಣುಕಾಳನ್ನ ಸ್ವೀಕಾರ ಮಾಡ್ತಾನೆ. ಇದು ಒಂದನೇದು. ಅಹಲ್ಯ ಅಂದು ಹಂಗಾಗ್ತಿದೆ, ಅಹಲ್ಯ ಮಾಡಿದ ತಪ್ಪದು ಅಂದರೆ, ಅವಳಿಗೆ ಗೊತ್ತಿದ್ದು ಇಂದ್ರ ಇವನ ಗೌತಮ ಮುನಿ ಅಲ್ಲ ಅಂತ ಗೊತ್ತಿದ್ದು ಇಂದ್ರನಿಗೆ ಸಹಕಾರ ಕೊಟ್ಟದ್ದಕ್ಕಾಗಿ. ಅದು ದೊಡ್ಡ ದೇವತಾ ಪುರುಷದನ, ಅವನಿಗೆ ನಾನು ಸಹಕಾರ ಕೊಡಬೇಕಂತ. ಇದು ಸಾಮಾನ್ಯವಾಗಿ ಒಂದು ಪ್ರಕಾರದ ಮನೋಭಾವನೆ ಇದೆ ಸ್ತ್ರೀಯರಲ್ಲಿ. ಇವನು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ತಮಗಿಂತ ದೊಡ್ಡವರು ಯಾರು ಇದ್ರಂದ್ರೆ ಈ ಗೌಡ್ರು ಈ ಕೆಲವೊಂದು ಅವರಿವರು ಇರ್ತಾರೆ ನೋಡಿ, ಅಂಥವರು ಏನೋ ತಪ್ಪಿ ಆ ಹೆಣ್ಣಿನ ಜೊತೆಗೆ ಇದು ಮಾಡಿದಾಗ ಕೆಲವೊಂದು ಹೆಣ್ಮಕ್ಕಳಂತೂ ನಿಷ್ಠೂರದಿಂದ ಅವರ ಬೇಡಿಕೆನ ನಿರಾಕರಿಸ್ಬಿಡ್ತಾರೆ, ಏನೇ ತೊಂದರೆ ಆದರೂ ಅಡ್ಡಿಲ್ಲ ಅಂತ. ಇನ್ನು ಕೆಲವೊಂದು ಜನರಲ್ಲಿ ಏನು ಬರ್ತಿದೆ ಅಂದರೆ, ಇಲ್ಲ ಅವ್ರು ದೊಡ್ಡವರು ಎಂದು ಕೇಳೋರಲ್ಲ, ಸಹಕಾರ ಕೊಡೋಣ ಅಂತ ಮನೋಭಾವನೆ
ಕೆಲವೊಂದು ಸ್ತ್ರೀಯಲ್ಲಿ ಇದ್ದದ್ದನ್ನು ಇಲ್ಲೇ ನಾವು ಈ ಘಟನೆಗಳ ಮೂಲಕ ನೋಡ್ತೇವೆ. ಆ ಒಂದು ಮನಸ್ಥಿತಿಯಿಂದ ಇವಳು ಸಹಕಾರ ಕೊಟ್ಟಿರ್ತಾಳೆ ಇಂದ್ರನಿಗೆ, ಆದರೆ ಅದು ತಪ್ಪಂತ ಹೇಳಿ ಗೌತಮ ಮುಂದೆ ಆಕೆಗೆ ಶಾಪ ಕೊಡ್ತಾನೆ. ಆಕೆ ಶಾಪ ವಿಮೋಚನೆ ಆದ ತಕ್ಷಣವೇ ಗೌತಮ ಮುನಿ ಪುನಃ ಬಂದು ಏನು ಮಾಡ್ತಾನೆ ಅಂದರೆ ಅವಳನ್ನು ಸ್ವೀಕಾರ ಮಾಡ್ತಾನೆ. ಇಲ್ಲಿ ನೋಡಿ, ಇಬ್ಬರು ತಪ್ಪು ಮಾಡಿದಿರ್ತಾರೆ, ಬಟ್ ಇಲ್ಲಿ ಇಬ್ಬರೂ ಶಾಪಕ್ಕೆ ಒಳಗಾಗ್ತಾರೆ. ಶಾಪ ವಿಮೋಚನೆ ಆದ ನಂತರ ಇಬ್ಬರು ತಮ್ಮ ಪತಿಗಳನ್ನು ಸೇರ್ತಾರೆ, ಪತಿಗಳು ಅವರನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಸೀತೆ ವಿಷಯದಲ್ಲಿ ಹಿಂಗಾಗುವುದಿಲ್ಲ. ಸೀತೆ ತಪ್ಪನೇ ಮಾಡಿರುವುದಿಲ್ಲ, ರಾವಣ ಆಕೆನ ಅಪಹರಿಸ್ಕೊಂಡು ಹೋಗಿರ್ತಾನೆ, ಆದರೆ ಅಲ್ಲಿ ಆಕೆ ಇಚ್ಛೆ ಇರುವುದಿಲ್ಲ. ಆಕೆ ಇಚ್ಛೆಗೆ ವಿರುದ್ಧವಾಗಿ ಅಪಹರಿಸ್ಕೊಂಡು ಹೋಗ್ತಾನ. ಮುಂದೆ ಆಕೆನ ಅಪಹರಿಸ್ಕೊಂಡು ಹೋಗಕ್ಕೆ ಅಲ್ಲಕ್ಕೆ ಆಕೆನ ಸ್ಪರ್ಶ ಮಾಡಿರ್ತಾನ, ಆಕೆ ತಲೆ ಕೂದಲ ಹಿಡಿದಿರ್ತಾನ, ತೊಡಿ ಮತ್ತು ಕೈ ಹಿಡ್ಕೊಂಡು ಎತ್ತಿ ಹೋಗಿರ್ತಾನ. ಇದ್ರಾಗ ತನ್ನ ಪುಷ್ಪಾಭಿಮಾನದಾಗ ಅಂದ್ರೆ ಸ್ಪರ್ಶ ಮಾಡಿರ್ತಾನ. ಆ ಸ್ಪರ್ಶ ಮಾಡುತ್ತಿದ್ರು ಕೂಡ ಅಲ್ಲಿ ಅವಳು ಕನ್ಸೆಂಟ್ ಇದ್ದಿದ್ದಿಲ್ಲ, ಒಪ್ಪಿಗೆ ಇದ್ದಿದ್ದಿಲ್ಲ, ಇಚ್ಛೆ ಇದ್ದಿದ್ದಿಲ್ಲ, ಬಹಳ ಗಾಬರಿ ಆಗಿರ್ತಾಳ. ಇಲ್ಲಿ ನೋಡಿ, ಇಲ್ಲಿ ಯಾವುದು ಹಾಕಿದ್ದು ಇಚ್ಛೆ ಪೂರ್ವಕನಲ್ಲಿ ಹಾಕಿದ ಆಕೆ ತಪ್ಪನೇ ಅಲ್ಲ, ಬಟ್ ಆ ತಪ್ಪು ಏನಾಗ್ತಿದೆ ಅಂದ್ರೆ ಅದರಿಂದಾಗಿ ಆಕೆಗೆ ಯಾರು ಶಾಪ ಕೊಡಲ್ಲ, ರಾಮ ಸ್ವೀಕಾರ ಮಾಡ್ತಿರ್ತಾನೆ. ಆದರೆ ಪದೇ ಪದೇ ಸಾಮಾಜಿಕ ವ್ಯವಸ್ಥೆ ಅವಳನ್ನು ನಿಂದಿಸ್ತಿರ್ತದ. ಆ ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ಈ ಒಂದು ಕೆಟ್ಟ ಮನಸ್ಥಿತಿಯಿಂದಾಗಿ ಸೀತೆ ಪದೇ ಪದೇ ಕಷ್ಟಕ್ಕೊಳಗಾಗ್ತಾಳೆ, ಶಾಪಕ್ಕಲ್ಲ ಕಷ್ಟಕ್ಕೊಳಗಾಗ್ತಾಳೆ. ಕೊನೆಯವರೆಗೂ ರಾಮನಿಂದಲೇ ಎಷ್ಟೇ ಮೂರು ಸಲ ಆಕೆ ಎರಡು ಮೂರು ಸಲನೂ ದೂರು ಇಳ್ತಾಳೆ. ಕೊನೆಗೆ ರಾಮ ಮತ್ತು ಸೀತೆ ಮೇಲೆ ನಾವು ದೊಡ್ಡ ದುರಂತ ಇದು, ಪ್ರೇಮ ದುರಂತನ. ರಾಮನು ಬಹಳಷ್ಟು ಪ್ರೀತಿ ಮಾಡ್ತಿದ್ದ ಅವಳಿಗೆ ಸೀತೆಯನ್ನು, ಸೀತೆಯೂ ಅಷ್ಟೇ ಪ್ರೀತಿ ಮಾಡ್ತಿರ್ತಾಳೆ. ಬಟ್ ಸೀತೆ ಅಲ್ಲದ ತಪ್ಪಿಗೆ ಜನಸಾಮಾನ್ಯರು ಸೇರಿಕೊಂಡು ರಾಮನಿಂದ ಏನು ದಂಡ ಅಪರಾಧ ಏನು ಇಲ್ಲದು, ಜನರ ಇಚ್ಛೆಯ ಮೂಲೆಗೆ ಅವರು ಏನು ಮಾಡ್ತಾರೆ, ಆ ಸೀತೆಯನ್ನು ಗರ್ಭವತಿ ಸೀತೆಯನ್ನು ಲಕ್ಷ್ಮಣನಿಗೆ ವಾಲ್ಮೀಕಿ ಆಶ್ರಮಕ್ಕೆ ಬಿಟ್ಟು ಬರಲಿಕ್ಕೆ ಹೇಳ್ತಾನೆ. ಸೊ ಇಲ್ಲಿ ಸೀತೆ ಮಾಡದ ತಪ್ಪಿಗೆ ಕಷ್ಟಗಳನ್ನು ಅನುಭವಿಸ್ತಾವೆ. ಈ ಒಂದು ವ್ಯತ್ಯಾಸವನ್ನು ನಾವಿಲ್ಲೇ ಕಾಣ್ತೇವೆ. ಮುಂದೆ ಎಲ್ಲರೂ ಅವ್ರನ್ನ ಸ್ವಾಗತ ಮಾಡ್ತಾರೆ. ಶತಾನಂದನೇ ರಾಮನಿಗೆ ಹೇಳ್ತಾರೆ, ನೋಡಪ್ಪ ನೀನು ಇಂಥ ಒಂದು ಮಹಾಮುನಿ ಜೊತೆಗೆ ಬರ್ತಾ ಬಂದೀಯ, ಅವನ ಆಶ್ರಮದಾಗ ಇಷ್ಟು ದಿವಸ ತನಕ ನೀನು ಅವನ ಜೊತೆಗೆ ಕಳೆದೀಯ, ಅದಕ್ಕೆ ನೀನು ಒಂದು ನಶೀಬಾಣ, ನಿನಗೆ ಒಂದು ನೀ ಸುದೈವಿ, ಇಂಥ ಒಂದು ಅವಕಾಶ ಸಿಕ್ಕೈತಿ. ಆ ಒಂದು ಮುನಿಗಳ ಜೀವನದಲ್ಲಿನ ಘಟನೆಗಳನ್ನು ಈ ಇದಕ್ಕೆ ಪೂರ್ವದಲ್ಲೇ ವಿಶ್ವಾಮಿತ್ರರು ತಮ್ಮ ಕುಲದ ಬಗ್ಗೆ ಹೇಳಿರ್ತಾರೆ, ತಮ್ಮ ಬಗ್ಗೆನೂ ಹೇಳಿರ್ತಾರೆ, ತಾ ಯಾರು ತನ್ನ ತಂದೆ ಯಾರು ಅನ್ನೋದೆಲ್ಲ ಹೇಳಿರ್ತಾರೆ. ಬಟ್ ಅವರು ಕೆಲವೊಂದು ಬದುಕಿನಲ್ಲಿಯ ಘಟನೆಗಳೇನದಲ್ಲ, ಆ ಘಟನೆಗಳನ್ನು ಶತಾನಂದರು ರಾಮನಿಗೆ ಹೇಳ್ತಾರೆ. ಮೊದಲೇ ಘಟನೆ ಯಾವುದಂದ್ರೆ ಅವರ ಜೀವನದಲ್ಲಿ ನಡೆದದ್ದು ಮಹಾಯುದ್ಧ ವಶಿಷ್ಠ ಮುನಿ ಜೊತೆಗೆ. ವಶಿಷ್ಠ ಇವರು ಮೂಲತಃ ಕ್ಷತ್ರಿ, ಯಾರು ವಿಶ್ವಾಮಿತ್ರ ಮಹಾರಾಜ ಇರ್ತಾನ. ಅವನ ರಾಜ ಇದ್ದ ನಂತರ ಅವನೇನು ಮಾಡ್ತಾನೆ, ಒಂದು ಕಡೆಗೆ ದಂಡಯಾತ್ರೆ ತಗೊಂಡು ಹೋಗೋ ಕಾಲಕ್ಕೆ ವಶಿಷ್ಠ ಮುನಿ ಆಶ್ರಮ ಕಾಣ್ತಿದೆ. ವಶಿಷ್ಠ ಮುನಿ ಆಶ್ರಮಕ್ಕೆ ಬರ್ತಾರೆ, ಅಲ್ಲಿ ವಶಿಷ್ಠ ಮುನಿ ಅವರಿಗೆ ಆತಿಥ್ಯವನ್ನು ಕೊಡ್ತಾರೆ. ಕೊಡ್ತಾರೆ, ಮುಂದೆ ಅಲ್ಲೆಲ್ಲ ಸೈನಿಕಿನ ಎಲ್ಲ ಆರಾಮಿರ್ತದೆ. ಆದರೆ ಇವ್ರ ಕಣ್ಣಿಗೆ ಒಂದು ಕಾಮದೇನು ಆಕಳ ಕಣ್ಣಿಗೆ ಬರ್ತದೆ. ಇವ್ರಿಗೆ ಎಲ್ಲರಿಗೂ ಏನು ಬೇಕಾಗಿತ್ತು, ಏನು ಇದಿತ್ತಲ್ಲ, ಅದನ್ನೆಲ್ಲನೂ ಪೂರೈಸ್ತಿತ್ತಲ್ಲ, ಕಾಮಧೇನು ಪೂರೈಸ್ತಿತ್ತದು. ಆ ಕಾಮಧೇನು ಬಗ್ಗೆ ಕೇಳ್ತಾರೋ ವಿಶ್ವಾಮಿತ್ರರು. ಕೇಳಿದ ನಂತರ ಅವರಲ್ಲಿ ನೋಡಿ ಒಂದು ಬಯಕೆ ಹುಟ್ಟಿದೆ, ಆಸೆ ಹುಟ್ಟಿದೆ. ಅಲ್ಲಿ ವಶಿಷ್ಠರು ಹೇಳ್ತಾರೆ, ನೀ ಏನು ಬಿಡ್ತೀಯ ಎಲ್ಲ ಕೊಟ್ಟುಬಿಡ್ತೀನೋ, ನನಗೆ ಆ ಕಾಮಧೇನು ಆಕಳನ್ನು ಕೊಟ್ಟು ಬಿಡು ಅಂತಂದಾಗ ವಶಿಷ್ಠರು ಒಪ್ಪುವುದಿಲ್ಲ. ಅದಕ್ಕೆ ಅದನ್ನು ಜಬರ್ದಸ್ತಿ ತೊಗೊಂಡು ಹೋಗ್ಬೇಕಂತೇಳಿ ವಶಿಷ್ಠರ ಜೊತೆಗೆ ವಿಶ್ವಾಮಿತ್ರರು ತನ್ನ ಸೈನ್ಯದೊಂದಿಗೆ ಯುದ್ಧ ಕರೀತಾರೆ. ನೋಡಿ, ವಶಿಷ್ಠರು ಮಹಾಪರಾಕ್ರಮಿಯವರು, ಯುದ್ಧದಲ್ಲಿ ಮಹಾಪರಾಕ್ರಮಿ, ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಹೊಂದಿದವರು. ಇವರು ಇಬ್ಬರಿವ್ರ ನಡುವೆ ಘನಘೋರ ಯುದ್ಧ ನಡೀತಿದೆ. ಈ ಯುದ್ಧದಲ್ಲಿ ಇದನ್ನೇ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ, ವಿಶ್ವಾಮಿತ್ರ ಗಾಥೆ. ಕಾಮಧೇನು ಪಡೆಯಲು ವಶಿಷ್ಠರೊಂದಿಗೆ ಯುದ್ಧ ಪ್ರಸಂಗ ಹೇಳಿದ ಶತಾನಂದ ರಾಮನಿಗೆ. ಕಾಮಧೇನು ಅದನ್ನು ಆಕಳನ್ನು ಪಡಿಸಲುವಾಗಿ ಕೇಳ್ತಾರೆ, ಕೊಡೋದಾಗತ್ತೆ ಅಂದರೆ ಯುದ್ಧಕ್ಕೆ ನಿಲ್ತಾರೆ ಅನ್ನೋದನ್ನು ರಾಮನಿಗೆ ಶತಾನಂದ ಹೇಳ್ತಾನೆ. ರಾಜ ವಿಶ್ವಾಮಿತ್ರ ಶಕ್ತ ಯವನ ಬರ್ಬರ ಕಾಂಬೋಜ ಎಲ್ಲರನ್ನು ಚದುರಿಸಿದ ತನ್ನ ಪರಾಕ್ರಮದಲ್ಲಿ. ಇಲ್ಲಿ ಏನು ಮಾಡ್ತಾನೆ, ಇವನೊಂದು ಮಹಾಸೈನ್ಯ ಇರ್ತದೆ, ಇವನು ಯುದ್ಧಕ್ಕೆ ಇಳಿದಾಗ ವಶಿಷ್ಠರು ಏನು ಮಾಡ್ತಾರೆ, ಕಾಮಧೇನುವಿನ ಸಹಾಯ ತಗೊಂಡು ಕಾಮಧೇನು ಮಾಡ್ತದೆ, ಬಲಿಷ್ಠ ಸೈನ್ಯವನ್ನು ಪೂರೈಸ್ತದೆ.
ಬಲಿಷ್ಠ ಸೈನ್ಯ ಅಂದ್ರೆ ಯಾವ್ದಪ್ಪ ಅಂದ್ರೆ ಒಂದನೇದು ಶಕ್ತ. ಶಕ್ತ ಅಂದ್ರೆ ಯಾರು? ಇಲ್ಲಿ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಭಾರತವನ್ನ ಮೊದಲು ನಾವು ಏನಕ್ಕೆ ಜಂಬೂದ್ವೀಪ ಅಂತ ವಾಲ್ಮೀಕಿ ಅವರು ಹೇಳ್ತಾರೆ, ಜಂಬೂದ್ವೀಪ ಅಂತ ಕರೀತಿದ್ರು. ಈ ಜಂಬೂದ್ವೀಪದ ಏನ್ ಇರಾನ್ ಇರಾಕ್ ಪ್ರದೇಶಗಳಿದಾವಲ್ಲ ಆ ಕಡೆಯಿಂದ ಭಾರತಕ್ಕೆ, ನಮ್ಮ ಈಗಿನ ಭಾರತಕ್ಕೆ ಅವ್ರು ವ್ಯಾಪಾರಕ್ಕೆ ಬರ್ತಿದ್ರು. ಇಲ್ಲಿ ಬಹಳಷ್ಟು ಕುದುರೆಗಳನ್ನು ಪೂರೈಸುವಂಥವ್ರು ಯಾರಂದ್ರೆ ಇರಾನ್ ಮತ್ತು ಇರಾಕದ ಜನ. ಆ ಇರಾನ್ ಇರಾಕದ ಕುದುರೆ ವ್ಯಾಪಾರಸ್ಥರಿಗೆ ಇಲ್ಲಿ ಶಕ್ತ ಅಂತ ವಾಲ್ಮೀಕಿಯವರು ಶಬ್ದವನ್ನು ಬಳಸ್ಯಾರ. ಯವನರ ಅಂದ್ರೆ ಗ್ರೀಕರ. ಇಲ್ಲಿ ನೋಡಿ ಗ್ರೀಕರ ಅಂದ ಕೂಡಲೇ ತಮಗೆ ಹೇಳಿದಲ್ಲ, ಗ್ರೀಕರದೊಂದು ಒಂದು ಯುದ್ಧ ಟ್ರೋಜನ್ ವಾರ್ ಅಂತ ಬರ್ತಿದೆ. ಹೆಲನ್ ಆಫ್ ಟ್ರಾಯ್ ಅಂತ ಹೆಲನ್ ಒಂದು ಹೆಣ್ಣಿನ ಸಲುವಾಗಿ ದೊಡ್ಡ ಯುದ್ಧ ಆಗ್ತಿದೆ. ಆ ಯುದ್ಧ 10 ವರ್ಷ ಆಗಿರ್ತಿದೆ. ಇಲ್ಲಿ ನಮ್ಮಲ್ಲಿ ಕೆಲವೊಂದು ಮಂದಿ ವಿದ್ವಾಂಸರು ಅಧ್ಯಯನಕಾರರು ಇವರೇನು ಹೇಳ್ತಾರೆ ಅಂದರೆ, ನಾನೊಂದ್ಸಲ ಒಬ್ಬರು ಕೇಳಿದಾಗ ಅದನ್ನು ಅವರು ಅದ ಹೇಳಿದ್ರು ನನಗೆ ಏನಂದರೆ, ರಾಮಾಯಣ ಏನಿದೆಯಲ್ಲ ಇದು ಗ್ರೀಕ್ ಮಹಾಕಾವ್ಯ, ಹೋಮರ್ನ ಮಹಾಕಾವ್ಯ, ಅದರದ್ದು ಇದು ಒಂದು ಕೃತಿಚೌರಿ ಅಂತ ಹೇಳಿದರು ನನಗೆ. ಕೃತಿಚೌರಿ ಶಬ್ದನೂ ಬಳಸಿದ್ರು ಅವರು. ನನಗೆ ವಿಚಿತ್ರ ಅನಿಸ್ತದ ಹಿಂಗ್ಯಾಕೆ ಬೆಳೆಸಿರುವುದು ಅಂತೇಳಿ ನಾನು ಅವರಿಗೆ ಪ್ರಶ್ನೆ ಮಾಡಿದೆ. ನೋಡಿ, ಅದು ಗ್ರೀಕ್ ಮಹಾಕಾವ್ಯ ಅಥವಾ ಟ್ರೋಜನ್ ವಾರ್ ಆದದ್ದು ಅದು 1250 BC ಅಂದರೆ ಕ್ರಿಸ್ತ ಶಕ ಪೂರ್ವ 1250 ಸುತ್ತಮುತ್ತ ಆಗಿದೆ. ರಾಮಾಯಣದ ಘಟನೆ ಸಂಭವಿಸಿದ್ದು ಈಗಿನ ಅಧ್ಯಯನ ಪ್ರಕಾರ, ಇವತ್ತರ ನಮ್ಮ ಸಂಶೋಧನೆಗಳ ಪ್ರಕಾರ ಇದರ ಕಾಲಘಟ್ಟ ನವಶಿಲಾಯುಗ. ನವಶಿಲಾಯುಗ ಅಂದರೆ ಅದು ಸುಮಾರು ಕ್ರಿಸ್ತ ಶಕ ಪೂರ್ವ 7400 ಹಿಡ್ಕೊಂಡು 3500 ತನಕ ಬರ್ತಿದೆ. ಇತ್ತೀಚೆಗೆ ಪೂರ ಹೇಳ್ತಾರೆ 4000 to 3500 ಬರ್ತಿದೆ. ಅಂದರೆ ರಾಮಾಯಣದ ಇದನ್ನು ಏನು ನಡೆದಲ್ಲ ಘಟನೆ ಆಗಿತ್ತಲ್ಲ ಅದು ಇವ್ರಿಗಿಂತಲೂ ಮೊದಲಿದ್ದು. ಒಂದು ವೇಳೆ ಆ ಘಟನೆ ಇರ್ತಿತ್ತಂದ್ರೆ ಅದರ ಉಲ್ಲೇಖನೂ ಈ ರಾಮಾಯಣ ನಂತರ ಆಗಿತ್ತಂದ್ರೆ ಅದರ ಉಲ್ಲೇಖ ಇರ್ತಿತ್ತು. ಇಲ್ಲಿ ಉಲ್ಲೇಖ ಇಲ್ಲ ಇಲ್ಲಿ. ಆದರೆ ಭಾರತದ ಜೊತೆಗೆ ಸಂಪರ್ಕ, ಅವಾಗ ಗ್ರೀಕರ ವ್ಯಾಪಾರದ ಸಂಪರ್ಕ ಇತ್ತು ಮತ್ತು ಇಲ್ಲಿ ಕುದುರೆಗಳನ್ನು ಅಸ್ತ್ರಶಸ್ತ್ರಗಳನ್ನು ಕೊಳ್ಳುವುದು ಮತ್ತು ಮಾರುವುದು ಈ ವ್ಯವಹಾರಗಳು ನಡೀತಾ ಇದ್ದವು. ಆ ಸೈನ್ಯ ಕೂಡ ಯಾರ ವಶಿಷ್ಠರ ಸಹಾಯಕ್ಕೆ ಬರ್ತಿದೆ. ಒಂದು ಇರಾನ್ ಇರಾಕ್ ಸೈನ್ಯ ಬರ್ತದೆ, ಎರಡನೇದು ಗ್ರೀಕ್ ಸೈನ್ಯ ಬರ್ತದೆ, ಮೂರನೇದು ಬರ್ಬರ. ಬರ್ಬರ ಅಂದರೆ ಗ್ರೀಕ್ ಇತರ ಯುರೋಪ ಮತ್ತು ಇವತ್ತಿನ ಯುರೋಪ ಮತ್ತು ಏಷ್ಯಾ ಖಂಡದ ಕೆಲವೊಂದು ಅನಾಗರಿಕ ಬುಡಕಟ್ಟೆಗಳದಾವ. ಅನಾಗರಿಕ ಬುಡಕಟ್ಟೆಗಳನ್ನು ನಾವು ಇಲ್ಲಿಂದಲೂ ಶುರು ಆಗ್ತಿದ್ದು. ಪಾಕಿಸ್ತಾನಿ ಒಂದು ಆಯ್ತು ಅಂದರೆ ಇರಾಕ್ ಇದು ಬರ್ತಿದ್ರೆ ನಮ್ಮದು ಯಾವುದು ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನದ ಸುತ್ತಮುತ್ತಿಗೆ ಏನು ಪ್ರದೇಶಗಳು ಅದಾವಲ್ಲ ಇರಾನ್ ಇರಾಕದಲ್ಲಿನೂ ಅದಾವೆ, ಎಲ್ಲನೂ ಬುಡಕಟ್ಟು ಜನಾಂಗ. ಅಲ್ಲಿ ಎರಡು ಪ್ರಕಾರ ಇತ್ತು. ಒಂದು ನಾಗರಿಕ ನಾಗರಿಕತೆಯನ್ನು ಹೊಂದಿದ್ದ ಬುಡಕಟ್ಟುಗಳಿದ್ದು ಅವ್ರ ರಾಜ್ಯಗಳಿದ್ದು, ಇನ್ನೊಂದು ಅನಾಗರಿಕ ಬುಡಕಟ್ಟುಗಳ ಗುಂಪುಗಳಿದ್ದು. ಇಲ್ಲಿ ಬರ್ಬರ ಅಂದ್ರೆ ಅನಾಗರಿಕ ಬುಡಕಟ್ಟುಗಳು ಏನಿದ್ದಲ್ಲ ಅವು ಕೂಡ ವಶಿಷ್ಠರ ಸಹಾಯಕ್ಕೆ ಬರ್ತಾರೆ. ಮುಂದೆ ಕಾಂಬೋಜ. ಕಾಂಬೋಜ ಅಂದ್ರೆ ಇವತ್ತಿಂದ ಕಾಶ್ಮೀರ, ಕಾಶ್ಮೀರದ ಪ್ರದೇಶ. ಅಲ್ಲಿ ಸೈನ್ಯನು ಕೂಡ ಈ 4 ಪ್ರಬಲ ಪ್ರದೇಶಗಳ ಪ್ರಬಲ ಸೈನ್ಯ ವಶಿಷ್ಠರಿಗೆ ಸಹಾಯ ಮಾಡಲಿಕ್ಕೆ ಯುದ್ಧಕ್ಕೆ ಬರ್ತಾರವ. ಆ ಯುದ್ಧ ಏನು ನಡೀತಿತ್ತಲ್ಲ ಆ ಯುದ್ಧದಲ್ಲಿ ವಿಶ್ವಾಮಿತ್ರರು ಈ 4 ಸೈನ್ಯಗಳನ್ನು ಸೋಲಿಸ್ತಾರೆ. ಆದರೆ ಯುದ್ಧವನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ ಅವರಿಗೆ. ಯಾಕಂದರೆ ವಶಿಷ್ಠ ಮಹಾಪರಾಕ್ರಮಿ ಇರ್ತಾನೆ, ಅವನಿಗೆ ಬಹಳಷ್ಟು ಸೈನ್ಯ ಬಲ ಇರ್ತದೆ, ಕೊನೆ ಬಹಳಷ್ಟು ಹೋರಾಡ್ತಾರೆ, ಬಹಳ ದಿನಗಳಿಗೆ ಮಹಾಯುದ್ಧ ಆಗ್ತಿದೆ. ಆ ಯುದ್ಧವನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ, ಸೋಲ್ತಾನೆ ಯಾರು ವಿಶ್ವಾಮಿತ್ರ. ಸೋತ ನಂತರ ಏನು ಮಾಡ್ತಾನಂದ್ರೆ ತನ್ನ ರಾಜ್ಯಕ್ಕೆ ಮರಳಿ ತನ್ನ ಹಿರಿಮಗನನ್ನು ರಾಜ್ಯಕ್ಕೆ ಪಟ್ಟುಗಟ್ಟಿ ಅವಾಗ ಅವನು ಏನು ಮಾಡ್ತಾನಂದ್ರೆ ಈ ವಸಿಷ್ಠ ಏನದಲ್ಲ ಬ್ರಹ್ಮ ಋಷಿ ಅದನ್ನ ನಾನು ಬ್ರಹ್ಮ ಋಷಿ ಆಗಬೇಕು ಅಂತ ಹೇಳಿ ಅವನ ಒಂದು ಹಠ ತೊಡ್ತಾನೆ. ಅವಾಗ ರಾಜ್ಯವನ್ನು ತ್ಯಾಗ ಮಾಡಿ ಮಗನ ಕೈ ಕೊಟ್ಟು ಹಿಮಾಲಯ ಪರ್ವತದ ಹೋಗಿ ಕಠೋರ ತಪಸ್ಸನ್ನು ಮಾಡಿ ಬ್ರಹ್ಮ ಋಷಿ ಆಗ್ತಾನೆ. ಆದರೆ ಬ್ರಹ್ಮ ಋಷಿ ಆಗುವ ಹೊತ್ತಿಗೆ ಅವನಿಗೆ ಉಳಿದವರು ಏನೇನು ತೊಂದರೆ ಕೊಟ್ಟರು ಅನ್ನೋದನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಈ ವಿಚಾರವನ್ನು ಹಂಚಿಕೊಳ್ತೇನೆ. ಧನ್ಯವಾದಗಳು.